ರಾಜ್ಯದಲ್ಲಿ ಚುನಾವಣೆ ಬೆರಳೆಣಿಕೆ ದಿನಗಳಷ್ಟೇ ಇದೆ. ಈ ಸಂದರ್ಭದಲ್ಲಿ ರಾಜ್ಯದ ಮೂರು ಪ್ರಮುಖ ಪಕ್ಷಗಳ ನಾಯಕರ ಫಂಡಮೆಂಟಲ್ ರೆಸ್ಪಾನ್ಸಿಬಿಲಿಟಿ ಏನಾಗಿರಬೇಕು? ಒಗ್ಗಟ್ಟು ಪ್ರದರ್ಶನ. ಆಯಾ ಪಕ್ಷದಲ್ಲಿ ನಾಯಕರು ಒಗ್ಗಟ್ಟು ಪ್ರದರ್ಶನ ಮಾಡಿದ್ರೆ ಮಾತ್ರ ಜನಗಳ ಮುಂದೆ ಹೋಗಿ ನಮ್ಮ ಪಕ್ಷ ಹೀಗಿದೆ, ನಾವು ನಿಮಗೆ ಮುಂದೆ ಇಂತ ಸವಲತ್ತುಗಳನ್ನು ಕೊಡ್ತೀವಿ, ನಮಗೆ ಓಟ್ ಕೊಡಿ ಅಂತ ಕೇಳಬಹುದು. ಆದರೆ ಪ್ರತಿಷ್ಠೆಗೆ ಬಿದ್ದವರಂತೆ ವರ್ತಿಸ್ತಾ ಇದ್ದಾರೆ ಕೆಲವು ನಾಯಕರು. ಈ ಚುನಾವಣೆ ಸಂದರ್ಭದಲ್ಲಿ ಒಂದು ಪಕ್ಷದಲ್ಲಿ ಏನು ಆಗಬಾರದು ಅಂತ ಅನ್ಕೊಳ್ತಾರೋ ಅದೇ ನಡೀತಾ ಇದೆ. ಉದಾಹರಣೆಗೆ ಆಡಳಿತಾರೂಢ ಬಿಜೆಪಿ ಅನ್ನು ತಗೊಳ್ಳಿ. ಬಿಜೆಪಿ ಪಕ್ಷದ ಸ್ಥಿತಿ ಇವತ್ತಿನ ದಿನ ಹೇಗಾಗಿದೆ ಅಂದರೆ ಮನಮುರಿದ ಮನೆಯಾಗಿದೆ. ಯಾಕೆ ಹೀಗಾಯಿತು? ಪ್ರತಿಷ್ಠೆ, ದೊಡ್ಡಸ್ತನ ಇದೇ ಕಾರಣನ? ಹಾಗಾದರೆ ಎಲೆಕ್ಷನ್ ಹೊಸ್ತಿಲಲ್ಲಿ ಮನಮುರಿದ ಮನೆಯಾಯ್ತಾ ಬಿಜೆಪಿ ಅಂತಕ್ಕಂಥ ಪ್ರಶ್ನೆ ಕಳೆದ ಈ ಕೆಲವು ದಿನಗಳ ಡೆವಲಪ್ಮೆಂಟ್ಸ್ ಅನ್ನು ನೋಡ್ತಾ ಇದ್ರೆ ನೀನಾ ನಾನಾ ಅನ್ನೋ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇವರೊಂದು ಹೇಳಿಕೆ ಕೊಟ್ಟರೆ ಅದಕ್ಕಿಂತ ದೊಡ್ಡ ಹೇಳಿಕೆ ಅವರದ್ದು, ಅವ್ರಿಗಿಂತ ದೊಡ್ಡ ಹೇಳಿಕೆ ಇವರದ್ದು. ಕೊನೆಗೆ ಏನು ಹೇಳ್ತಾರಲ್ಲ, ನಾಲಿಗೆಯ ಚಪಲ ಯಾವ ರೀತಿ ಹೋಗುತ್ತೆ, ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದಕ್ಕೆ ಇವತ್ತು ನಿನ್ನೆ ಕೆಲವು ನಾಯಕರ ಮಾತುಗಳು ನೋಡ್ಬೇಕು ನೀವು. ಬಿಜೆಪಿಯಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಯಾವ ಹಂತಕ್ಕೆ ಮಾತನಾಡ್ತಾ ಇದ್ದಾರೆ. ನಿನ್ನೆ ಮಗ ಅರುಣ್ ಸೋಮಣ್ಣ ಅವರ ಒಂದು ವಿಡಿಯೋ ವೈರಲ್ ಆಯಿತು. ಇವತ್ತು ಸೋಮಣ್ಣನವರು ಬಿಜೆಪಿ ವಿರುದ್ಧ, ಅದರಲ್ಲೂ ಯಡಿಯೂರಪ್ಪನವರ ವಿರುದ್ಧ, ಅವರ ಪುತ್ರರ ವಿರುದ್ಧ. ಯಾರ್ರಿ ವಿಜೇಂದ್ರ, ಮಾಜಿ ಮುಖ್ಯಮಂತ್ರಿಯ ಮಗ ಅನ್ನೋದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ ಕ್ವಾಲಿಟೀಸ್. ಇಂಥ ವಿಜೇಂದ್ರ ಅವರು ನನ್ನ ಹತ್ರ ಸಾವಿರ ಜನ ಇದ್ದಾರೆ ಅಂತ ಮಾತಾಡ್ತಾರೆ ಸೋಮಣ್ಣನವರು. ಸೋಮಣ್ಣನವರ ಜ್ವಾಲಾಮುಖಿ ವಿಜೇಂದ್ರ ವಿರುದ್ಧ ನೇರಾನೇರ, ಈವನ್ ಸಿ ಟಿ ರವಿ ಮೊನ್ನೆ ಮಾತನಾಡಿದ್ದು. ಇದೆಲ್ಲ ನೋಡ್ತಾ ಇದ್ದರೆ ಬಿಜೆಪಿಯಲ್ಲಿ ನಡೀತಾ ಇರತಕ್ಕಂಥದ್ದು ಪ್ರತಿಷ್ಠೆಯ ಕಾಳಗ. ಯಾರ್ಯಾರು ಏನೇನು ಮಾತಾಡಿದ್ದಾರೆ ಮೊದಲು ನೋಡ್ಬಿಡಿ. ನಮ್ಮ ಪಕ್ಷದಲ್ಲೇ ಇದ್ದಾರೆ ಬಹಳ ಹಿರಿಯ ನಾಯಕರು, ಅವ್ರ ಸೀಟ್ನ ತ್ಯಾಗ ಮಾಡಿ ಅವ್ರ ಮಗನ ಕೂತ್ಕೊಂಡು ಇವತ್ತು ಇಡೀ ಕರ್ನಾಟಕಕ್ಕೆ ಅವನೇ ನೆಕ್ಸ್ಟ್ ಲೀಡರ್ ಅನ್ನೋ ರೀತಿ ಅವ್ನು ಓಡಾಡ್ತಾ ನಿಂತ್ಕೊಂಡಿದ್ದಾನೆ ಅವನು. ಆಯ್ತಾ, ನಾನು ಮೊನ್ನೆ ಏನಕ್ಕೋ ಫೋನ್ ಮಾಡಿದ್ದೆ ಮನುಷ್ಯನಿಗೆ, ಫೋನ್ ಮಾಡಿದ್ರೆ ಏಕ ವಚನದಲ್ಲಿ ಮಾತಾಡೋ ಅಂತ ಮಹಾಪುರುಷ ಅದನ್ನ ಹೇಳಿದೆ. ಸರ್, ಮರ್ಯಾದೆ ಕೊಟ್ಟು ನಿಮ್ಗೆ ಮಾತಾಡ್ತಾ ಇದ್ದೀನಿ, ಏಕ ವಚನದಲ್ಲಿ ನನಗೂ ಮಾತಾಡಕ್ ಬರುತ್ತೆ ಅಂತ ನಾನು ತಿಳ್ಕೊಂಡು ಏಕ ವಚನದಲ್ಲಿ ಮಾತಾಡಿದೆ. ಇದನ್ನ ತಮ್ಮ ಮುಂದೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ರಾಜಕಾರಣಿಯಾಗಿ ಹುಟ್ಟಿಲ್ಲ, ರಾಜಕಾರಣಿಯಾಗಿ ಸಾಯಲ್ಲ. ವಿಜಯೇಂದ್ರ ಯಾರ್ರಿ? ಯಡಿಯೂರಪ್ಪನ ಮಗ, ಅವ್ನಿಗೆ 46 47, ನನಗೆ 72 ಮರಯ್ಯ. ಅವ್ರ ಮೇಲೆ ನಂಗೆ ದೂರು ಕೊಟ್ಟು ನಾನು ಮಾಡ್ಕೊಳ್ಳೋದೇನ್ರಿ ಇದೆ? ಅವ್ರದ್ದು ಒಂದು ದೊಡ್ಡ ದಾರಿ ಇದೆ, ಮುಖ್ಯಮಂತ್ರಿ ಮಗ ಇದ್ದಾರೆ. ಅವರು ಮುಖ್ಯಮಂತ್ರಿ ಮಗ ಅನ್ನೋದು ಬಿಟ್ಟರೆ ಅಂತವ್ರು ನನ್ನ ಹತ್ರ ಸಾವಿರಾರು ಜನ ಇದ್ದಾರೆ. ನನಗೇನು ಅವಶ್ಯಕತೆ ಅದನ್ನು ಕಟ್ಕೊಂಡು ಅವ್ರನ್ನ ಅವರು ನಮ್ಮನ್ನು ಯಾವ ರೀತಿ ಕಾಣ್ತಾರೋ ಗೊತ್ತಿಲ್ಲ. ನಾವಂತೂ ಅವ್ರಿಗೆ ಒಬ್ಬ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಮಗ ಅನ್ನೋ ಭಾವನೆಯಲ್ಲಿ ಇದ್ದೀವಿ. ನನಗೆ ಇವತ್ತವರೆಗೂ ಅವ್ರೇನು ಕರೆದಿಲ್ಲ. ನಾನು ಯಾವಾಗಾದ್ರೂ ಒಂದೊಂದು ಸಾರಿ ಸಿಕ್ಕಿದಾಗ ನಮಸ್ಕಾರ ಹೊಡಿತೀನಿ, ಅವ್ರು ಮಾತಾಡ್ತಾರೆ. ಕೆಲವರು ಮೊನ್ನೆ ಶಿವಮೊಗ್ಗಕ್ಕೆ ಹೋದೆ, 10 ಸಾರಿ ನಮಸ್ಕಾರ ಅಂದೆ. ಅವ್ರ ಬಾಡಿಗೆ ಅವ್ರಿಗೆ ವಯಸ್ಸಾಯಿತು, ಮತ್ತು ಅವ್ರದೇ ಆದಂಥ ದೂರದೃಷ್ಟಿ ಇರ್ತದೆ. ನನಗೇನಾದ್ರು ಒಬ್ಬ ತಂದೆ ಮಗನ ಸಂಬಂಧ, ನನಗೂ ಅವ್ರಿಗೂ ಒಂದು ತಂದೆ ಮಗನ ಸಂಬಂಧ. ಅವ್ರು ಕರೆದ್ರೆ ಹೋಯ್ತೀನಿ, ನನಗೇನಿಲ್ಲ. ಕರೆದು ನಾನು ಎಲ್ಲರೂ ಸಿಕ್ಕಿದಾಗ ಸ್ವಲ್ಪ ನೇರವಾಗಿ ಮಾತಾಡ್ಬಿಡ್ತೀನಿ, ಸತ್ಯ ಮಾತಾಡ್ತೀನಿ. ಒಂದೊಂದು ಸಾರಿ ಅದು ಕೈ ಆಯ್ತದೆ, ನಾನೇನು ಮಾಡಲಿ? ಎಲ್ಲ ಸರಿ ಇದೆ, ಏನು ಸೋಮಣ್ಣ ಅವ್ರದ್ದು ಏನೋ ಪ್ರಾಬ್ಲಮ್ ಇಲ್ಲ. ಡೆಲ್ಲಿಗೆ ಹೋಗಿರುವಂಥದ್ದು ಬೇರೆ ಕಾರಣಕ್ಕೆ, ಇವತ್ತು ಅವ್ರು ಯಾವುದೇ ಕಾರಣಕ್ಕೆ ಪಕ್ಷ ಬಿಡೋದಿಲ್ಲ. ಅವರು ಆ ಭಾಗದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲ ಕಡೆಯೂ ಅವರ ಬಗ್ಗೆ ಗೌರವ ಇದೆ. ಹೀಗಾಗಿ ಸೋಮಣ್ಣ ಅವರು ನಮ್ಮ ಜೊತೆಗೆ ಇರ್ತಾರೆ, ಅವರ ಸಹಕಾರದಿಂದಲೇ ನಾವು ಅಧಿಕಾರಕ್ಕೆ ಬರೋದು. ಯಡಿಯೂರಪ್ಪನವ್ರು ಹೇಳ್ತಾರೆ ಏನೂ ಇಲ್ಲ, ಎಲ್ಲ ಸರಿ ಇದೆ, ಸೋಮಣ್ಣವರು ಪಕ್ಷ ಬಿಡಲ್ಲ, ಯಾರೂ ಪಕ್ಷ ಬಿಡಲ್ಲ, ನಾವೆಲ್ಲ ಚೆನ್ನಾಗಿದ್ದೀವಿ. ಆದರೆ ರಾಜ್ಯದ ಜನಕ್ಕೆ ಗೊತ್ತಾಗುತ್ತಲ್ಲ ನಿಮ್ಮ ನಿಮ್ಮ ಹೇಳಿಕೆಗಳ ಹಿಂದಿನ ಉದ್ದೇಶ ಏನು ಅಂತಕ್ಕಂಥದ್ದು. ಉದಾಹರಣೆಗೆ ಸೋಮಣ್ಣ ಅವರ ಮಾತು, ಅವರ ಪುತ್ರರ ಮಾತು, ಸಿ ಟಿ ರವಿ ಅವರ ಮಾತು, ಇನ್ಕ್ಲೂಡಿಂಗ್ ವಿಜಯೇಂದ್ರ ಅವರ ಮಾತು ಎಲ್ಲ ಹೇಳ್ತೀವಿ. ನೋಡಿ, ಯಾರ ಕಿಚನ್ನಲ್ಲೂ ಟಿಕೆಟ್ ಡಿಸೈಡ್ ಆಗಲ್ಲ, ವಿಜಯೇಂದ್ರ ಅವರ ಮಾತು. ಯಡಿಯೂರಪ್ಪನವರ ಕಿಚನ್ನಲ್ಲೂ ಟಿಕೆಟ್ ಡಿಸೈಡ್ ಆಗಲ್ಲ, ಯಾರ ಮನೆಯ ಕಿಚನ್ನಲ್ಲೂ ಡಿಸೈಡ್ ಆಗಲ್ಲ. ಯಾಕೆ ಅಂದರೆ ಅದಕ್ಕೆ ಹಿಂದೆ ಸಿ ಟಿ ರವಿ ಅವರು ಹೇಳಿದರು ಯಡಿಯೂರಪ್ಪನವ್ರ ಮನೆಯಲ್ಲಿ ಟಿಕೆಟ್ ಡಿಸೈಡ್ ಆಗಲ್ಲ, ಅದಕ್ಕೆ ಅಂತ ಒಂದು ಪಾರ್ಲಿಮೆಂಟ್ರಿ ಬೋರ್ಡ್ ಇದೆ, ಅವೆಲ್ಲ ಅಲ್ಲಾಗಬೇಕು. ಯಾರು ಅವರು ಒಂದು ಉದಾಹರಣೆ ಕೊಡ್ತಾರೆ, ಇಂದಿರಾ ಗಾಂಧಿ ಅವರ ಮಗ ಅನ್ನೋ ಕಾರಣಕ್ಕೆ ರಾಜೀವ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆದರು, ನಮ್ಮ ಪಕ್ಷದಲ್ಲಿ ಹಾಗಿಲ್ಲ. ಯಾರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಹೇಳಿದ್ದು ಇದು, ಯಾರನ್ನ ಉದ್ದೇಶವಾಗಿ ಹೇಳಿದ್ದು, ಯೋಚನೆ ಮಾಡಬೇಕು. ಸಿ ಟಿ ರವಿ ಅವರ ಹೇಳಿಕೆ ಬೆನ್ನಲ್ಲೇ ಅರುಣ್ ಸೋಮಣ್ಣ ಅವರ ಒಂದು ವಿಡಿಯೋ ವೈರಲ್ ಆಗುತ್ತೆ. ಅದರಲ್ಲಿ ಅವ್ರ ಹೆಸರು ಪ್ರಸ್ತಾಪ ಮಾಡದೇ ಇದ್ದರೂ ಕೂಡ ನೇರವಾಗಿ ಯಡಿಯೂರಪ್ಪ ಮತ್ತು ಅವರ ಪುತ್ರನನ್ನು ಟಾರ್ಗೆಟ್ ಮಾಡ್ತಾರೆ. ಇಷ್ಟು ದಿನ ಅರುಣ್ ಸೋಮಣ್ಣ ಅವರೇನು ಸಕ್ರಿಯ ರಾಜಕಾರಣದಲ್ಲಿ ಇರಲಿಲ್ಲ, ಇಷ್ಟು ಪ್ರತಿಷ್ಠೆಯಾಗಿ ಮಾತನಾಡ್ತಾ ಇದ್ದಾರೆ. ಅದಾದ ನಂತರ ಸೋಮಣ್ಣನವರ ಇವತ್ತಿನ ಹೇಳಿಕೆ, ಯಾರ್ರಿ ವಿಜಯೇಂದ್ರ, ಮಾಜಿ ಮುಖ್ಯಮಂತ್ರಿ ಮಗ ಅನ್ನೋದು ಬಿಟ್ಟರೆ ಇನ್ನೇನೂ ಇಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ. ಎಲ್ಲ ಪ್ರತಿಷ್ಠೆಯ ಮಾತು, ಸಿ ಟಿ ರವಿ ಅವ್ರದ್ದು ಪ್ರತಿಷ್ಠೆಯ ಮಾತುಗಳು.
ಇನ್ಕ್ಲೂ ಈವನ್ ಅರುಣ್ ಸೋಮಣ್ಣ ಸೋಮಣ್ಣ ಅದಾದ ನಂತರ ವಿಜಯೇಂದ್ರ ಎಲ್ಲರೂ ಈ ತರ ಹಟಕ್ಕೆ ಬಿದ್ದವರಂಗೆ ಮಾತಾಡ್ತಾ ಇದ್ದಾರೆ ಯಡಿಯೂರಪ್ಪನವರ ಮಕ್ಕಳು ಅನ್ನೋ ಕಾರಣಕ್ಕೆ ಅವರಿಗೆ ಟಿಕೆಟ್ ಸಿಗಲ್ವಾ ಹಾಗಾದರೆ ಯಡಿಯೂರಪ್ಪನವರ ಮಕ್ಕಳು ಅನ್ನೋ ಕಾರಣಕ್ಕೆ ಟಿಕೆಟ್ ಸಿಗಲ್ವಾ ಪಾರ್ಲಿಮೆಂಟರಿ ಬೋರ್ಡ್ ತೀರ್ಮಾನಿಸುತ್ತೆ ಸಿಟಿ ರವಿ ಹೇಳಿಕೆಯಿಂದ ಲೆಕ್ಕಾಚಾರಗಳೆಲ್ಲ ಬುಡಮೇಲಾಗ್ತಾ ಇದೆ ಇನ್ನೊಂದಾಗಿತ್ತು ನೋಡಿ ಬಿಎಸ್ ಯಡಿಯೂರಪ್ಪನವರು ತೇರದಾಳಕ್ಕೆ ಹೋಗ್ಬಿಟ್ಟು ಮೊನ್ನೆ ಸಿದ್ದು ಸವದಿ ಅವರಿಗೆ ಟಿಕೆಟ್ ಅಂತ ಘೋಷಣೆ ಮಾಡ್ತಾರೆ ಯಾವಾಗ ಸಿಟಿ ರವಿ ಅವರ ಹೇಳಿಕೆ ಇದು ಬರುತ್ತೆ ಇವತ್ತಾಗ್ಲೇ ಉಲ್ಟಾ ಹೊಡೆದಿದ್ದಾರೆ ಇಲ್ಲ ಇಲ್ಲ ಹಾಗೆ ಹೇಳಿದ್ದಲ್ಲ ನಾನು ಅದು ಮೇಲ್ಗಡೆ ಅವರು ಡಿಸೈಡ್ ಮಾಡಬೇಕು ಹಾಗೆ ಹೇಳಕ್ಕೆ ಬರಲ್ಲ ಇದು ನಡೀತಾ ಇರತಕ್ಕಂತ ಗೊಂದಲ ದೊಡ್ಡ ಸ್ಥಿತಿ ಹಾಗಂತ ಇದು ಕೇವಲ ಬಿಜೆಪಿಯಲ್ಲಿ ಮಾತ್ರ ಇದೆ ಅಂತ ಅನ್ಕೋಬೇಡಿ ಇದು ಕಾಂಗ್ರೆಸ್ನಲ್ಲೂ ನಡೀತಾ ಇದೆ ಈವನ್ ಜೆಡಿಎಸ್ನಲ್ಲೂ ನಡೀತಾ ಇದೆ ಪ್ರತಿಷ್ಠೆಯ ಹೋರಾಟ ಓಕೆ ಈ ಪ್ರತಿಷ್ಠೆಯ ಹೋರಾಟಗಳಿಗೆ ಜನ ಯಾವ ರೀತಿ ಉತ್ತರ ಕೊಡ್ತಾರೆ ಇದು ಬಹಳ ಮುಖ್ಯವಾಗಿರತಕ್ಕಂತ ವಿಚಾರ ಜನ ಏನು ಹೇಳ್ತಾರೆ ಕೆಲವರ ಲೆಕ್ಕಾಚಾರ ಬಿಜೆಪಿನಲ್ಲಿ ಈಗ ಹೆಚ್ಚು ಕಡಿಮೆ ಆಗ್ತಾ ಇದೆ ಎಲ್ಲ ಶಾಸಕರಿಗೂ ಟಿಕೆಟ್ ಸಿಗಲ್ಲ ಒಂದು ಮಾಹಿತಿ ಪ್ರಕಾರ ಒಂದು ಡಜನ್ ಹಾಲಿ ಶಾಸಕರಿಗೆ ಟಿಕೆಟ್ ಸಿಗಲ್ಲ ಅಂತ ಸೊ ಇದು ಆಗಿರತಕ್ಕಂತ ಮಾತು ನೋಡಿ ಏನು ಹೇಳಿದ್ದಾರೆ ಅಂತ ಅಲ್ಲ ಆಗಲ್ಲ ಇಡೀ ಪಾರ್ಟಿನೇ ಒಪ್ಪಿಸ್ಬಿಡೋದು ಇಡೀ ಸರ್ಕಾರನೇ ಒಪ್ಪಿಸ್ಬಿಡೋದು ಆ ಪದ್ಧತಿ ಆಗಲ್ಲ ಆ ಪದ್ಧತಿ ನಮ್ಮ ಪಾರ್ಟಿಲಿ ನಡೆಯಲ್ಲ ಈಗ ನೋಡಿ ಇಂದಿರಾ ಗಾಂಧಿಯವರು ಮಗ ಅನ್ನೋ ಕಾರಣಕ್ಕೆ ರಾಜೀವ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆ ಥರದ ಆಪರ್ಚುನಿಟಿ ಆಗಲ್ಲ ಈಗ ನೀವು ಹೇಳಿದ್ನಲ್ಲ ಆ ನಿರ್ಣಯ ಅವ್ರ ಫ್ಯಾಮಿಲಿಲಿ ಆಗಲ್ಲ ಅಷ್ಟು ಹೇಳಬಲ್ಲ ಅವ್ರ ಹೇಳಿಕೆಗಳನ್ನ ನೋಡಿಲ್ಲ ಆದ್ರೆ ರಾಜಕಾರಣದಲ್ಲಿ ಶತ್ರುಗಳು ಜಾಸ್ತಿ ಇದ್ದಾಗ ನಾವು ಎತ್ತರಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಹಾಗಾಗಿ ನಾವು ಇದ್ಯಾವುದನ್ನು ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ ನೋಡ್ರಿ ಸಿ ಟಿ ರವಿ ಅವರು ಹಿರಿಯರಿದ್ದಾರೆ ಅವ್ರಿಗೂ ಗೊತ್ತಿದೆ ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪನವ್ರು ಎಷ್ಟು ಹಿರಿಯರಿದ್ದಾರೆ ಎಷ್ಟು ಪಕ್ಷ ಯಾವ ರೀತಿ ಕಟ್ಟಿದ್ದಾರೆ ಮುಂಚೆಯಿಂದನೂ ಕೂಡ ಇವತ್ತು ಪಕ್ಷದಲ್ಲಿ ಯಾರಿಗೆ ಎಮ್ ಎಲ್ ಎ ಟಿಕೆಟ್ ಕೊಡಬೇಕು ಅಂತಕ್ಕಂಥದ್ದು ಯಡಿಯೂರಪ್ಪನವ್ರ ಕಿಚನಲ್ಲೂ ಮಾಡಲ್ಲ ಇನ್ನೊಬ್ರು ಕಿಚನಲ್ಲೂ ಮಾಡಲ್ಲ ಅದು ಎಲ್ಲಿ ತೀರ್ಮಾನ ಆಗುತ್ತೆ ಅಂತ ಎಲ್ಲರೂ ಗೊತ್ತಿರತಕ್ಕಂಥದ್ದು ಹಾಗಾಗಿ ಈ ರೀತಿ ಹೇಳಿಕೊಳ್ಳೋಣ ಉತ್ತರ ಕೊಡೋದಕ್ಕೆ ಹೋಗೋದಿಲ್ಲ ಪಕ್ಷ ಏನು ಹೇಳ್ತದೆ ಎಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಹೇಳ್ತದೆ ಅಲ್ಲಿ ಸ್ಪರ್ಧೆ ಮಾಡ್ತೇನೆ ಬೇಡ ಅಂದರೆ ಸ್ಪರ್ಧೆ ಮಾಡೋದಿಲ್ಲ ಪ್ರಮುಖವಾಗಿ ಆಡಳಿತಾರೂಢ ಪಕ್ಷ ಬಿಜೆಪಿ ಅನ್ನೋ ಕಾರಣಕ್ಕೆ ನಾವು ಇಷ್ಟನ್ನು ತೋರಿಸಿದ್ವಿ ಬಟ್ ಕಾಂಗ್ರೆಸ್ ಮತ್ತು ಜೆಡಿಎಸ್ನಲ್ಲೂ ಕೂಡ 45 ಕ್ಷೇತ್ರಗಳಲ್ಲಿ ಬಣ ರಾಜಕಾರಣ ಟಿಕೆಟ್ ಹಂಚಿಕೆಯಲ್ಲಿ ಕಾಂಗ್ರೆಸ್ನಲ್ಲಿ ನಡೀತಾ ಇರತಕ್ಕಂಥದ್ದು ಸಿದ್ದು ಬಣ ವರ್ಸಸ್ ಡಿ ಕೆ ಶಿ ಬಣ ಹಾಸನದಲ್ಲಿ ಅಂದರೆ ಜೆಡಿಎಸ್ನಲ್ಲಿ ಹಾಸನ ಆಗಿರಬಹುದು ಇನ್ನೂ ಕೂಡ ಫೈನಲ್ ಆಗ್ತಾ ಇಲ್ಲ ಅಲ್ಲಿ ಕುಮಾರಸ್ವಾಮಿ ಅವರೊಂದು ಹೇಳಿಕೆ ಕೊಡ್ತಾರೆ ರೇವಣ್ಣ ಅವರು ಇನ್ನೊಂದು ಹೇಳಿಕೆ ಕೊಡ್ತಾರೆ ಸಿ ಎಂ ಇಬ್ರಾಹಿಂ ಇನ್ನೊಂದು ರೀತಿ ಹೇಳಿಕೆ ಕೊಡ್ತಾರೆ ಎಲ್ಲರದ್ದು ಪ್ರತಿಷ್ಠೆ ಮಾತುಗಳು ಯಾಕೆ ಹೀಗಾಗ್ತಾ ಇದೆ ಸರಿನಾ